बीदा जिले में चोरी के मामलों को पुलिस विभाग द्वारा सफलतापूर्वक हल कर नकदी वाहन एवं नकदी बरामद की गई। आज जिला पुलिस मुख्यालय में एसपी प्रदीप गुंडी ने पत्रकारों से बात करते हुए मामलों का खुलासा किया। इस अवसर पर पुलिस अधिकारी व कर्मी आदि उपस्थित थे। कैमरामैन पपुराज का कवरेज। 25 तारीख को बालकिनिंद बीदर बरुव रूटनल्लि ओंदु राबरी आगिदे अन्नुव माहिति नमगे बरुत्ते। फिर्यादिदाररद ज्ञानेश्वर ಬೈಕ್ ಮೇಲೆ ಕಲಬುರ್ಗಾದಿಂದ ಬೀದರ್ ಸಿಟಿಗೆ ಬರುವಾಗ ಕಾರಲ್ಲಿ ಅವರಿಗೆ ಡಿಕ್ಕಿ ಹೊಡೆದು ಅವರ ಕಡೆಯಿಂದ ಸುಮಾರು 4,96,000 ಅಮೌಂಟನ್ನು ಸುಲಿಗೆ ಮಾಡಿಕೊಂಡು ಅವರ ಮೇಲೆ ಹಲ್ಲೆ ಮಾಡಿ 4 ಜನರು ಪರಾರಿಯಾಗಿರ್ತಾರೆ ಅನ್ನುವ ಕಂಪ್ಲೇಂಟ್ ನಮಗೆ ಬರ್ತದೆ. ತಕ್ಷಣ ಸ್ಪಾಟಿಗೆ ನಾವು ವಿಸಿಟ್ ಮಾಡಿ ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿ ನಾವು ಕಾರ್ಯಾಚರಣೆ ಮುಂದುವರಿಸ್ತೇವೆ. ಕಲಬುರ್ಗದಲ್ಲಿ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಅಂತ ಒಂದು ಇರುತ್ತದೆ. ಆ ಸಿದ್ದೇಶ್ವರ ಪೆಟ್ರೋಲ್ ಬಂಕ್ ಆ ವೀಕ್ ಕಲೆಕ್ಷನ್ ಅನ್ನು ಅಲ್ಲೇ ಕೆಲಸ ಮಾಡ್ತಿರುವ ಜ್ಞಾನೇಶ್ವರ್ ಅಂತ ಒಬ್ಬರ ಕೈಗೆ, ಅವರು ಪೆಟ್ರೋಲ್ ಬಂಕ್ ಓನರ್ ಮಾಲೀಕರು, ಅವರ ಕೈಗೆ ಕೊಟ್ಟು ಬ್ಯಾಂಕ್ ಡಿಪಾಸಿಟ್ ಮಾಡಿ ಅಂತ ಹೇಳ್ತಾರೆ. ಆ ಅಮೌಂಟನ್ನು ತಗೊಂಡು ಬರುವಾಗ 4 ಜನರು ಆರೋಪಿಗಳು ಈ ಟಾಟಾ ಪಂಚ್ ಕಾರಲ್ಲಿ ಬಂದು ಬೇರೆದಾರರಿಗೆ ಡಿಕ್ಕಿ ಹೊಡೆದು ಸುಲಿಗೆ ಮಾಡ್ಕೊಂಡು ಹೋಗ್ತಾರಂತ ಎಫ್ಐಆರ್ ಮಾಡಿ ನಾವು ದಾಖಲಿಸ್ತೇವೆ. ರಾಬರಿ ಕೇಸ್ ದಾಖಲೆ ಮಾಡಿಬಿಡ್ತೇವೆ ನಾವು ಧನುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಕ್ರೈಮ್ ನಂಬರ್ 126/2024 ರಿಜಿಸ್ಟರ್ ಮಾಡಿಕೊಂಡು ನಾವು ತನಿಖೆಯನ್ನು ಮುಂದುವರಿಸ್ತೇವೆ. ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಆಧರಿಸಿಕೊಂಡು ಟೆಕ್ನಿಕಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಮುಂದಕ್ಕೆ ಹೋದಾಗ ಯಾವ ಕಾರು ಎಲ್ಲಿಂದ ಬಂತು ಅಂತ ನಾವು ವಿಚಾರಿಸ್ಕೊಂಡು ಹೋದಾಗ ಫೈನಲಿ ನಾವು ಹೈದರಾಬಾದ್ಗೆ ತಲುಪ್ತೇವೆ. ನಮ್ಮ ತಂಡಗಳು ಹೈದರಾಬಾದಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡೀತೇವೆ. ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾಗ ನಮಗೆ ಬಂದ ಮಾಹಿತಿ ಏನಂದ್ರೆ ನಮಗೆ ಗೊತ್ತಿರುವಂಥದ್ದು ಏನಂದರೆ ಖುದ್ದಾಗಿ ಫಿರ್ಯಾದಿದಾರರೇ ಈ ರೀತಿ ಸಂಚು ರೂಪಿಸಿ ನಾನು ಇಂಥ ಟೈಮ್ಗೆ ಇಂಥ ಕ್ಯಾಶ್ ತಗೊಂಡು ಈ ಕಡೆ ಹೋಗ್ತಾ ಇರ್ತೇನೆ, ಸೊ ಕಾರಲ್ಲಿ ಬಂದು ಅಡ್ಡಪಡಿಸಿ ಈ ಅಮೌಂಟನ್ನು ನಾವು ದೋಚ್ಕೋಬೋದು, ಸುಲಿಗೆ ಮಾಡ್ಬೋದು ಅನ್ನೋ ಒಂದು ಸಂಚನ್ನು ರೂಪಿಸಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ದುಡ್ಡನ್ನು ತಗೊಂಡು ಪರಾರಿ ಆಗ್ತಾರೆ. ಅದಾದಮೇಲೆ ಒಂದು ಪ್ಲ್ಯಾನ್ ಪ್ರಕಾರ ಜ್ಞಾನೇಶ್ವರು ನಮ್ಮ ಬ್ರಿಮ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ. ನಾವು ಈವನ್ ಹಾಸ್ಪಿಟ್ಲಿಗೆ ಕೂಡ ಹೋಗಿ ವಿಚಾರಿಸಿದ್ದಾಗ ಗಾಯಗಳು ಕಂಡು ಬಂದಿದ್ದು ನಿಜ. ಅದೇ ರೀತಿ ನಮ್ಗೆ ಎಮರ್ಜೆನ್ಸಿ ಕೂಡ ಬರ್ತದೆ, ಡಾಕ್ಟರ್ಗಳಿಗೆ ಸಮೇತ ನಾವು ಮಾತಾಡಿದ್ದೇವೆ. ಮಾತಾಡಿದ್ದಾಗ ಗಾಯಗಳ ಅದ ಮಾಹಿತಿ ನಮಗೆ ಕೊಡ್ತಾರೆ, ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಆದರೆ ತನಿಖೆಯಲ್ಲಿ ನಮಗೆ ಕಂಡು ಬಂದಿದ್ದೇನೆಂದರೆ ಇಟ್ ಈಸ್ ಆಲ್ ಪ್ರೀ ಪ್ಲಾನ್ಡ್ ಅಂತ ನಮಗೆ ಕಂಡು ಬಂದಿದೆ. ಬಟ್ ಹವೆವರ್ ನಮ್ಮ ಆಲ್ಕಿ ಸಬ್ ಡಿವಿಷನ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಒಳ್ಳೆಯ ತನಿಖೆ ಮಾಡಿ ಇದನ್ನು ಭೇದಿಸಿದ್ದಾರೆ. ಭೇದಿಸಿ ಒಟ್ಟಿನಲ್ಲಿ 4,02,580 ರೂಪಾಯಿನ ರಿಕವರ್ ಮಾಡಿದ್ದೇವೆ. ಮಿಕ್ಕಿದ್ದ ಅಮೌಂಟನ್ನು ಅವರು ಖರ್ಚು ಮಾಡಿಕೊಳ್ತಾರೆ. ಹಾಗೂ ಅದರೊಟ್ಟಿಗೆ ಒಂದು ಟಾಟಾ ಪಂಚ್ ಕಾರ್ ಇದು ರಾಬರಿ ಮಾಡೋಕ್ಕೆ ಉಪಯೋಗಿಸಿದಂತಹ ಈ ಕಾರನ್ನು ಕೂಡ ನಾವು ಜಪ್ತಿ ಮಾಡಿಕೊಳ್ತೇವೆ. ಒಟ್ಟಿನಲ್ಲಿ 5 ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡ್ತೇವೆ. ಘಟನೆ ನವೆಂಬರ್ 25 ತಾರೀಕಾಗಿದೆ. ಬಾಲ್ಕಿ ಬೀದರ್ ರೂಟ್ನಲ್ಲಿ ಶನಿ ಮಹಾತ್ಮ ಕಮಾನ್ ಹತ್ತಿರ ಘಟನೆ ನಡೆದಿರುತ್ತದೆ. ಇವರು ಯಾರು ಕೂಡ ಈ ಹಿಂದೆ ಯಾವುದೇ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಿಲ್ಲ. ಇವರು ಹ್ಯಾಬಿಚುವಲ್ ಅಲ್ಲ, ಇವರು ಫಸ್ಟ್ ಟೈಮ್ ಅಫೆಂಡರ್ಸ್.